ಕನಸಿನ ರಾಣಿಯ ಪ್ರೀತಿಯ ರಾಜ ಇನ್ನಿಲ್ಲ. ಕೊರೋನಾ ಮಹಾಮಾರಿಗೆ ಜೀವ ಬಿಟ್ಟ ಕೋಟಿ ನಿರ್ಮಾಪಕ ರಾಮು, ಮತ್ತೊಬ್ಬ ಅನ್ನದಾತನ ಕಳಕೊಂಡ ಕನ್ನಡ ಚಿತ್ರರಂಗ. ಅಭಿನಯದ ಅರ್ಜುನ್ ಗೌಡ ನಿರ್ಮಿಸಿದ್ರು, ಅದರ ರಿಲೀಸ್ಗೆ ತಯಾರಿ ಕೂಡ ನಡೆಸಿದ್ರು ರಾಮು ಅವರು. ರಾಮು ತುಂಬಾ ಮೃದು ಸ್ವಭಾವದ ವ್ಯಕ್ತಿ, ಮಾತು ಕೂಡ ಹಾಗೆಯೇ ಇತ್ತು. ಸಿನಿಮಾ ಬಿಟ್ಟು ಬೇರೇನು ಗೊತ್ತಿರದ ರಾಮು ಸದಾ ಸಿನಿಮಾ ಜಪಾನೆ ಮಾಡ್ತಿದ್ರು. ಅವರು ಸಾಕಷ್ಟು ಮಂದಿಗೆ ಗೊತ್ತಾಗದಂತೆ ಹಣಕಾಸಿನ ಸಹಾಯ ಕೂಡ ಮಾಡಿದ್ರು. ಪುನೀತ್ ಅಭಿನಯದ ರಾಜ್ಕುಮಾರ ಚಿತ್ರದ ಟೈಟಲ್ ಇವರ ಬ್ಯಾನರ್ನಲ್ಲಿತ್ತು. ಅಪ್ಪು ಸಿನಿಮಾ ಮಾಡ್ತಾರೆ ಅಂದ ತಕ್ಷಣ ಆ ರಾಜ್ಕುಮಾರ ಟೈಟಲ್ನ ಬಿಟ್ಕೊಟ್ಟು ಉದಾರತೆ ಮೆರೆದಿದ್ರು ರಾಮು ಅವರು. ಅವರ ಮನಸ್ಸಲ್ಲಿ ಕಲ್ಮಶ ಇರಲಿಲ್ಲ, ಸಿನಿಮಾ ಸೋತರು ಅದೇ ಮುಗುಳ್ನ ಗೊತ್ತಿದ್ರು. ಕೆಲ ಸಂದರ್ಭದಲ್ಲಿ ಹಣದ ಮುಗ್ಗಟ್ಟು ಎದುರಿಸಿದ್ರು, ಮತ್ತೆಲ್ಲಿಂದಲೋ ಹಣ ಹಾಕಿ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಿಸಿದ್ರು ರಾಮು. ವಿಶೇಷವಾಗಿ ಮಹಿಳಾ ಪ್ರಧಾನ ಸಿನಿಮಾ ಮಾಡಿದ್ರು, ಅವುಗಳಿಗೆ ಕಮರ್ಷಿಯಲ್ ಟಚ್ ಕೊಟ್ಟ ಮೊದಲ ನಿರ್ಮಾಪಕರೆಂಬುದು ಇಲ್ಲಿ ವಿಶೇಷ. ಆ ಮೂಲಕ ಇಂಡಸ್ಟ್ರಿಯ ದಿಕ್ಕು ಬದಲಿಸಿದ ಮಾತಿಗೂ ರಾಮು ಕಾರಣ ಆದರು. ಗೋಲಿಬಾರ್ ಸಿನಿಮಾದಿಂದ ಹಿಡಿದು ಈಗ ಬಿಡುಗಡೆಗೆ ಸಜ್ಜಾಗಿರುವ ಅರ್ಜುನ್ ಗೌಡ ಚಿತ್ರದವರೆಗೂ ರಾಮು ಸಿನಿಮಾಗಳಲ್ಲಿ ಎಲ್ಲೂ ಕೊರತೆ ಕಾಣದಂತೆ ನಿಭಾಯಿಸುತ್ತಿದ್ರು. ಮಾನಸಿಕವಾಗಿ ಗಟ್ಟಿಯಾಗೇ ಇದ್ದ ರಾಮು ಸದಾ ಕೋಟಿ ಹಣ ಖರ್ಚು ಮಾಡಿಯೇ ಸಿನಿಮಾ ನಿರ್ಮಿಸಿ ಚಿತ್ರರಸಿಕರಿಗೆ ಮನರಂಜನೆಯನ್ನು ಉಣಬಡಿಸುತ್ತಿದ್ರು. ಲಾಕಪ್ ಡೆತ್, AK-47, ಮಲ್ಲ, ಗುಲಾಮ, ತವರಿನ ಸಿರಿ, ಆಟೋ ಶಂಕರ್, ಸಿಂಹದ ಮರಿ, ರಾಕ್ಷಸ, ಕಲಾಸಿಪಾಳ್ಯ, ಸಿಬಿಐ ದುರ್ಗ, ನಂಜುಂಡಿ, ದುರ್ಗಿ 99 ಸೇರಿದಂತೆ ಹಲವು ಕಮರ್ಷಿಯಲ್ ಸಿನಿಮಾ ಕೊಟ್ಟಿದ್ದಾರೆ. ಇನ್ನೂ ಹಲವು ಸಿನಿಮಾ ಕೊಡುವ ಉತ್ಸಾಹದಲ್ಲಿದ್ದ ರಾಮು ಈಗ ಇಲ್ಲವೆಂಬುದೇ ಚಿತ್ರರಂಗದ ನೋವು. ಎಂಟರ್ಟೈನ್ಮೆಂಟ್ ಬ್ಯೂರೋ, ಸಿನಿಲಹರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಿನಿಲಹರಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.